ಗುಬ್ಬಚ್ಚಿಯ ದ್ರಾಕ್ಷಿ ತೋಟದಲ್ಲಿ ಕಳ್ಳತನ ಮಾಡುವ ಕಾಗೆ ದಂಪತಿಗಳು. ಒಂದೂರಿನಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿ ತುಂಬಾನೇ ಬುದ್ಧಿವಂತೆ. ಅವಳು ಹೇಗಾದ್ರೂ ಕಷ್ಟಪಟ್ಟು ದುಡ್ದು ಅವಳ ಮಗಳು ಬುಜ್ಜಿನ ಚೆನ್ನಾಗಿ ಓದಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ಲು. ಅದೇ ಊರಲ್ಲಿ ಚಿಚುಕಾಗೆ ಹಾಗೂ ಅವನ ಹೆಂಡತಿ ಮಿಮಿಕಾಗೆ ಇದ್ರು. ಅವರಿಬ್ರು ಸರಿಯಾದ ಜಿಪಣಿಗಳು. ಅವರಿಬ್ರು ಯಾರಿಗೂ ಯಾವುದೇ ಸಹಾಯನೂ ಮಾಡಲ್ಲ. ಒಂದಿಡಿ ಅಕ್ಕಿನ ಒಂದ್ ವಾರಕ್ಕೆ ಅಡಿಗೆ ಮಾಡಿ ತಿಂತ ಇರೋರವರು. ಅವರು ಒಬ್ಬ ಭಿಕ್ಷುಕನಿಗೂ ಒಂದು ರೂಪಾಯಿ ಕೂಡ ಹಾಕವರಲ್ಲ. ಆದ್ರಿಂದಾನೇ ಊರಲ್ಲಿರುವ ಎಲ್ರೂ ಅವರಿಂದ ಸ್ವಲ್ಪ ದೂರನೇ ಇರ್ತಾ ಇದ್ರು. ತುನಿ ಗುಬ್ಬಚ್ಚಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಚೋಟುಗಿಳಿಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಚೋಟುಗಿಳಿ ಯಾವಾಗ್ಲೂ ತುನಿ ಗುಬ್ಬಚ್ಚಿಗೆ ಜಾಸ್ತಿನೇ ಕೆಲ್ಸನ ಮಾಡಕ್ಕೆ ಕೊಡ್ತಾ ಇತ್ತು. ಕೆಲ್ಸ ಅನ್ನುವ ಹೆಸರಲ್ಲಿ ಅವಳನ್ನ ತುಂಬಾನೇ ಹಿಂಸಿಸ್ತಾ ಇತ್ತು. ಆದ್ರೆ ಸಂಬಳ ಹಣ ಮಾತ್ರ ಯಾವಾಗ್ಲೂ ಸರಿಯಾಗಿ ಕೊಟ್ಟಿದ್ದಿಲ್ಲ. ಹೀಗೆ ತುನಿ ಗುಬ್ಬಚ್ಚಿ ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ ಅಂತ ಚೋಟುಗಿಳಿಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ಲು. ಅರೇ ಅಮ್ಮ, ಏನಮ್ಮ ಆಯ್ತು? ಇವತ್ ಯಾಕಮ್ಮ ಇಷ್ಟು ಸುಸ್ತಾಗಿದ್ಯಾ? ಹುಷಾರಿಲ್ವಾ ಅಮ್ಮ? ಇಲ್ಲ ಬುಜ್ಜಿ, ನಿನಗ್ ಗೊತ್ತಲ್ವಾ ಆ ಚೋಟುಗಿಳಿ ಬಗ್ಗೆ? ಯಾವಾಗ್ಲೂ ನನಗೆ ಅವಳು ಸುಮಾರು ಕೆಲ್ಸನ ಕೊಡ್ತಾನೆ ಇರ್ತಾಳೆ. ನನ್ನಿಂದ ಕೆಲ್ಸ ಮಾಡಕ್ಕಾಗ್ತಾನೆ ಇಲ್ವಲ್ಲ, ಅದಕ್ಕೆ ತುಂಬಾನೇ ಸುಸ್ತಾಗಿರೋ ತರ ಕಾಣಿಸ್ತಿದೆ. ಹಾಗೆ ತುನಿ ಗುಬ್ಬಚ್ಚಿ ಚೋಟುಗಿಳಿಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಮಾಡಿ ಅವಳಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಉಂಟಾಯಿತು. ಆದ್ರಿಂದ ತುನಿ ಗುಬ್ಬಚ್ಚಿ ಇನ್ನು ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಕ್ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ಲು. ತುನಿ ಗುಬ್ಬಚ್ಚಿಯ ತಾಯಿ ಮಹಿಹದ್ದು. ಮಹಿಹದ್ದು ಆ ಊರಲ್ಲೇ ಸ್ವಲ್ಪ ದೂರದಲ್ಲಿ ದೊಡ್ಡ ಬಂಗ್ಲಾ ಮನೆಯಲ್ಲಿ ವಾಸ ಮಾಡ್ತಾ ಇತ್ತು. ತುನಿ ಗುಬ್ಬಚ್ಚಿ ಅವಳ ತಾಯಿ ಹತ್ರ ಸಹಾಯ ಕೇಳೋದಕ್ಕೋಸ್ಕರ ಆ ದೊಡ್ಡ ಬಂಗ್ಲೆ ಮನೆಗೆ ಹೋದ್ಲು. ಅವಳ ತಾಯಿಯ ಹತ್ರ ನಡೆದ ಎಲ್ಲ ವಿಷಯವನ್ನ ಹೇಳಿದ್ಲು. ನನಗೆ ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡು ಅಂತ ಕೇಳಿದ್ಲು. ನಾನು ಎಷ್ಟೋ ಸಲ ಹೇಳಿದೆ ಆ ರಾಜು ಗುಬ್ಬಚ್ಚಿನ ಮದುವೆ ಮಾಡ್ಕೋಬೇಡ ಅಂತ, ಆದ್ರೆ ನೀನ್ ಕೇಳಲಿಲ್ಲ. ಅವನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದೆ. ಮದುವೆ ಮಾಡಿ 2 ವರ್ಷದಲ್ಲೇ ಅವನು ತೀರ್ ಹೋದ. ಆ ದಿನದಿಂದ ಅನಾಥೆಯಾಗಿ ಬಾಳ್ತಾ ಇದೀಯಾ ನೀನು. ನಾನು ನಿನ್ನ ಹತ್ರ ಬರಬೇಕು ಅಂತ ಅನ್ಕೊಂಡೆ, ಆದ್ರೆ ನಿನಗೆ ಇಷ್ಟ ಆಗಲ್ಲ ಅಂತ ಅನ್ಕೊಂಡು ಬರಲಿಲ್ಲ. ನನ್ನ ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ನಾನು ಅನ್ಕೊಂಡೆ. ಹಾಗಂತ ಹೇಳಿ ಮಹಿಹದ್ದು ತುನಿ ಗುಬ್ಬಚ್ಚಿಗಾದ್ರ ಆಸ್ತಿಯಲ್ಲಿ ಅರ್ಧ ಆಸ್ತಿನ ಕೊಟ್ಕಳಿಸಿತು. ತುನಿ ಗುಬ್ಬಚ್ಚಿನೂ ಆ ಆಸ್ತಿಗಳನ್ನ ತಗೊಂಡು ಸಂತೋಷವಾಗಿ ಮನೆಗೆ ವಾಪಸ್ ಬಂದ್ಲು. ಬುಜ್ಜಿ ಹತ್ರ ನಡೆದ ಎಲ್ಲ ವಿಷಯನೂ ಹೇಳಿದ್ಲು. ಆಮೇಲೆ ತಾಯಿ ಕೊಟ್ಟ ಹಣದಲ್ಲಿ ಏನಾದರೂ ವ್ಯಾಪಾರ ಶುರು ಮಾಡಬೇಕು ಅಂತ ತುನಿ ಗುಬ್ಬಚ್ಚಿ ಅಂದ್ಕೊಂಡ್ಲು. ಆದ್ರೆ ಬುಜ್ಜಿ ಮಾತ್ರ ವ್ಯಾಪಾರ ಏನು ಬೇಡ, ನಾವು ಭೂಮಿ ತಗೊಂಡು ವ್ಯವಸಾಯ ಮಾಡೋಣ ಅಂತ ಹೇಳಿದ್ಲು. ಏನು ವ್ಯವಸಾಯನ? ಆದ್ರೆ ಅದು ನನ್ನಿಂದ ಮಾಡಕ್ಕಾಗುತ್ತಾ ಬುಜ್ಜಿ? ಯಾಕಮ್ಮ ಆಗಲ್ಲ, ನೀನ್ ಇವಾಗ ವ್ಯಾಪಾರ ಶುರು ಮಾಡದೆ ಅಂತ ಇಟ್ಕೋ. ಆ ವ್ಯಾಪಾರ ಸರಿಯಾಗಿ ನಡೆದಿಲ್ಲ ಅಂದ್ರೆ ನಷ್ಟ ಆಗುತ್ತೆ ತಾನೆ? ಆದ್ರೆ ನೀನ್ ಈ ಹಣದಲ್ಲಿ ಒಂದ್ ಭೂಮಿ ತಗೊಂಡು ಅದರಲ್ಲಿ ವ್ಯವಸಾಯ ಮಾಡಿ, ನಷ್ಟ ಆದ್ರೆ ಕೂಡ ಭೂಮಿ ನಿನ್ ಹತ್ರನೇ ಇರುತ್ತೆ. ಆವಾಗ ಆ ಭೂಮಿನ ಮಾರಿ ನೀನು ಪುನಃ ಹಣ ಸಂಪಾದನೆ ಮಾಡ್ಕೋಬಹುದಲ್ವಾ? ಹಾಗಂತ ಬುಜ್ಜಿ ಕೊಟ್ಟ ಐಡಿಯಾ ತುನಿಗೆ ತುಂಬಾನು ಸರಿ ಅಂತ ಅನಿಸ್ತು. ಆದ್ರಿಂದ ಅವಳು ಹಣ ಖರ್ಚು ಮಾಡಿ ಒಂದು ಭೂಮಿನ ಬೆಲೆಗೆ ತಗೊಂಡ್ಲು. ಹಾಗೆ ಅದರಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಬೆಳೆಸಬೇಕು ಅಂತ ಅಂದ್ಕೊಂಡ್ಲು. ಆದ್ರಿಂದ ಅವಳು ಕಷ್ಟಪಟ್ಟು ಭೂಮಿನ ಉಳುಮೆ ಮಾಡಿ ಅದರಲ್ಲಿ ದ್ರಾಕ್ಷಿ ಬೀಜಗಳನ್ನ ಅವಳು ಹಾಕ್ತಾ ಇದ್ಲು. ಹಾಗೆ ಅವಳು ದಿನ ಅವಳ ತೋಟಕ್ಕೆ ಬಂದು ದ್ರಾಕ್ಷಿ ಗಿಡಗಳು ಚೆನ್ನಾಗಿ ಬೆಳೆದಿದೆಯಾ ಇಲ್ಲ ಅಂತ ನೋಡ್ತಾ ಇದ್ಲು. ನೀರ್ ಹಾಕ್ತಾ ಇದ್ಲು. ಹುಳ ಕೀಟ ಬರದೇ ಇರುವ ಹಾಗೆ ಅವಳು ತುಂಬಾ ಜೋಪಾನವಾಗಿ ನೋಡ್ಕೊಂಡ್ಲು. ಕೆಲವು ದಿನಗಳ ನಂತರ ದ್ರಾಕ್ಷಿ ಬಳ್ಳಿಗಳು ಚೆನ್ನಾಗಿ ಬೆಳೆಯಿತು. ಹಾಗೇನೆ ದ್ರಾಕ್ಷಿ ಹಣ್ಣುಗಳು ಕೂಡ ಬಿಟ್ಟಿತ್ತು. ಆ ದ್ರಾಕ್ಷಿ ಹಣ್ಣುಗಳು ತುಂಬಾನೇ ರುಚಿಯಾಗಿರೋದ್ರಿಂದ ತುನಿಗೂ ಬಚ್ಚಿ ಆ ಹಣ್ಣುಗಳಿಗೆ ಸ್ವಲ್ಪ ಬೆಲೆ ಜಾಸ್ತಿ ಇಟ್ಟು ಮಾರಬೇಕು ಅಂತ ಅಂದ್ಕೊಂಡ್ಲು. ಅವಳು ಅಂದ್ಕೊಂಡ ಹಾಗೇನೆ ಆ ದ್ರಾಕ್ಷಿ ಹಣ್ಣುಗಳನ್ನೆಲ್ಲ ಒಂದು ಗಾಡಿಯಲ್ಲಿ ಇಟ್ಕೊಂಡು ಅವಳು ವ್ಯಾಪಾರ ಮಾಡೋದಕ್ಕೋಸ್ಕರ ಆ ಊರಿನ ಸಂತೆಗೆ ಹೋದ್ಲು. ಅಲ್ಲಿ ಎಲ್ಲಾ ಪಕ್ಷಿಗಳು ತುನಿ ಹತ್ರ ಬಂದು ದ್ರಾಕ್ಷಿ ಹಣ್ಣುಗಳನ್ನ ತಗೊಂಡು ಹೋದ್ರು. ಹಾಗೆ ದ್ರಾಕ್ಷಿ ಹಣ್ಣು ವ್ಯಾಪಾರ ಮಾಡಿ ತುನಿಗೂ ಬಚ್ಚಿ ಆ ದಿನ ಸುಮಾರು ಹಣ ಸಂಪಾದನೆ ಮಾಡಿದ್ಲು. ಆ ಹಣನ ಅವಳು ಸಂತೋಷವಾಗಿ ಲೆಕ್ಕ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಚಿಚುಕಾಗೆ ಹಾಗೂ ಮಿಮಿಕಾಗೆ ಇಬ್ರು ತುನಿನ ನೋಡಿದ್ರು. ನೋಡಿದ್ಯಾ ನೋಡಿದ್ಯಾ ಅವಳ ಹತ್ರ ಎಷ್ಟು ಹಣ ಇದೆ ಅಂತ? ಯಾಕಿರಲ್ಲ, ಇವಾಗ ತಾನೇ ಅವಳು ಅವಳ ಅಮ್ಮನ ಹತ್ರ ಹೋಗಿ ಆಸ್ತಿನ ತಗೊಂಡ್ ಬಂದು ಒಂದ್ ಭೂಮಿ ತಗೊಂಡು ದ್ರಾಕ್ಷಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾಳೆ. ಆ ವ್ಯಾಪಾರದಲ್ಲೇ ಅವಳಿಗೆ ಲಾಭ ಸಿಕ್ಕಿರೋದು, ಅವಳು ಅಷ್ಟು ಸಂತೋಷವಾಗಿರೋದು. ಆದ್ರೆ ಅವಳ ಹತ್ರ ಇರೋ ಹಣ ನೋಡಿದ್ರೆ ನನಗೆ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ಬೇಜಾರು ಮಾಡ್ಕೋಬೇಡ, ಆ ಹಣನ ನಾವು ನಮಗೆ ಸ್ವಂತ ಮಾಡ್ಕೊಳ್ಳೋಣ. ಹಾಗೆ ತುನಿ ಸಂಪಾದನೆ ಮಾಡಿದ ಹಣನ ತುಂಬಾ ಸಂತೋಷವಾಗಿ ಮನೆಗೆ ತಗೊಂಡು ಹೋಗಿ ಅದನ್ನ ಬುಜ್ಜಿ ಹತ್ರ ತೋರಿಸಿದ್ಲು. ಬುಜ್ಜಿ ಕೂಡ ತಾಯಿ ಹತ್ರ ಇರುವ ಅಷ್ಟು ಹಣನ ನೋಡಿ ತುಂಬಾನೇ ಸಂತೋಷ ಪಟ್ಲು. ಆಮೇಲೆ ತುನಿ ಆ ಹಣದಲ್ಲಿ ಸ್ವಲ್ಪ ಹಣನ ಖರ್ಚಿಗೆ ಇಟ್ಕೊಂಡು ಉಳಿದ ಹಣನ ಅವಳ ಮನೆಯಲ್ಲಿ ತೆಗೆದಿಟ್ಲು. ಪುನಃ ಅದೇ ಭೂಮಿಯಲ್ಲಿ
ಅವಳು ದ್ರಾಕ್ಷಿ ಹಣ್ಣುಗಳನ್ನ ಬೆಳೆಸ್ಬೇಕು ಅಂತ ಅಂದ್ಕೊಂಡ್ಲು. ಭೂಮಾತ, ಪುನಃ ನಿನ್ನನ್ನೇ ನಂಬಿ ನಾನು ದ್ರಾಕ್ಷಿ ಗಿಡಗಳನ್ನ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವಾಗ್ಲೂ ವ್ಯಾಪಾರ ಚೆನ್ನಾಗಿ ನಡಿಬೇಕಮ್ಮ. ಹಾಗಂತ ಟುನಿಗುಬ್ಬಚ್ಚಿ ಭೂಮಿ ತಾಯಿ ಹತ್ರ ಬೇಡ್ಕೊಂಡು ಪುನಃ ದ್ರಾಕ್ಷಿ ಗಿಡಗಳನ್ನ ಬೆಳೆಸಿದ್ಲ. ಪುನಃ ನೆಲವನ್ನ ಉಳುಮೆ ಮಾಡಿ ಆಮೇಲೆ ದ್ರಾಕ್ಷಿ ಬೀಜಗಳನ್ನ ಹಾಕಿದ್ಲು. ಈ ಸಲ ಕೆಲವು ದಿನಗಳಲ್ಲಿ ಆ ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳು ಬಂತು. ಸರಿಯಾಗಿ ಅದೇ ಸಮಯದಲ್ಲಿ ಚಿಚುಕಾಗೆ ಹಾಗೂ ಮಿಮಿಕಾಗೆ ಇಬ್ರು ಕೂಡ ತುನಿಗುಬ್ಬಚ್ಚಿಯ ತೋಟದ ಹತ್ರ ಇರುವ ಒಂದು ಜಾಗಕ್ಕೆ ಬಂದ್ರು. ಅವರಿಬ್ರು ತುನಿಗುಬ್ಬಚ್ಚಿಯ ದ್ರಾಕ್ಷಿ ತೋಟದ ಹತ್ರ ಇದ್ದ ಜಾಗದಲ್ಲಿ ಅವರಿಗೋಸ್ಕರ ಒಂದು ಗುಡಿಸಲನ್ನ ಕಟ್ಕೊಂಡ್ರು. ಆ ದಿನದಿಂದ ಚಿಚು ಮಿಮಿ ಇಬ್ರು ಆ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ರು. ಅರೆ ಅಮ್ಮ, ಈ ಚಿಚು ಮಿಮಿ ಇಬ್ರು ಯಾಕಮ್ಮ ಇಲ್ಲಿ ಬಂದು ಗುಡಿಸಲನ್ನ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಿದ್ದಾರೆ? ಊರೊಳಗಡೆ ಅವರಿಗಿಂತ ಒಂದು ದೊಡ್ಡ ಮನೆ ಇದೆ ಅಲ್ವಾ ಅಮ್ಮ? ಹಾ, ನನಗೂ ಅದೇ ಯಾಕೋ ಡೌಟ್ ಬರ್ತಾ ಇದೆ ಬುಜ್ಜಿ. ಇವರಿಬ್ರು ಸರಿಯಿಲ್ಲ, ನಾವು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು, ಸರಿನಾ? ಹಾಗೆ ಅಂದ್ಕೊಂಡು ಆ ದಿನದಿಂದ ಟೋನಿ ಬುಜ್ಜಿ ಇಬ್ರು ಅವ್ರ ತೋಟಕ್ಕೆ ಅವರೇ ಕಾವಲು ಕಾಯ್ತಾ ಇದ್ರು. ಆದ್ರೆ ರಾತ್ರಿ ಸಮಯದಲ್ಲಿ ಏನು ಮಾಡೋಕ್ಕಾಗದೆ ಅವರು ಮನೆಗೆ ವಾಪಸ್ ಹೋಗ್ತಾ ಇದ್ರು. ಅದೇ ಸಮಯದಲ್ಲಿ ಚಿಚು ಮಿಮಿ ಇಬ್ರು ದ್ರಾಕ್ಷಿ ತೋಟಕ್ಕೆ ಹೋಗಿ ಅವ್ರ ಕಣ್ಣಿಗೆ ಬೀಳುವ ದ್ರಾಕ್ಷಿ ಹಣ್ಣುಗಳನ್ನೆಲ್ಲ ಕೊಯ್ಕೊಳ್ತಾ ಇದ್ರು. ಹಾಗೆ ದ್ರಾಕ್ಷಿ ಹಣ್ಣುಗಳನ್ನ ತಗೊಂಡು ಅವರು ಒಂದು ಬುಟ್ಟಿಯಲ್ಲಿ ಹಾಕೊಂಡು ಅದನ್ನ ಯಾರಿಗೂ ಗೊತ್ತಿಲ್ಲದೆ ಮನೆಗೆ ತಗೊಂಡು ಹೋದ್ರು. ಆಮೇಲೆ ತಗೊಂಡು ಹೋದ ಹಣ್ಣುಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಅದನ್ನ ಅವರಿಬ್ರು ಪಟ್ಟಣಕ್ಕೆ ತಗೊಂಡು ಹೋಗಿ ಅಲ್ಲಿ ಹಣ್ಣುಗಳನ್ನ ಮಾರಿ ಹಣನೂ ಸಂಪಾದನೆ ಮಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ಟುನಿ ಹಾಗೂ ಬುಜ್ಜಿ ಯಾವಾಗ್ಲೂ ತರ ದ್ರಾಕ್ಷಿ ತೋಟಕ್ಕೆ ಬಂದ್ರು. ಆವಾಗ ಅಲ್ಲಿಯ ಆ ದೃಶ್ಯವನ್ನು ನೋಡಿ ಅವರಿಬ್ರು ತುಂಬಾನೇ ಶಾಕ್ ಆದ್ರು. ಯಾಕಂದ್ರೆ ಅಲ್ಲಿರ್ಬೇಕಾಗಿರುವ ದ್ರಾಕ್ಷಿ ಹಣ್ಣುಗಳು ಸುಮಾರು ಕಾಣೆಯಾಗಿತ್ತು. ಆವಾಗ ಅವರಿಬ್ರಿಗೆ ಈ ಕೆಲಸ ಮಾಡಿದ್ದು ಯಾರು ಅನ್ನೋದು ಕೂಡ ಚೆನ್ನಾಗಿ ಅರ್ಥ ಆಯ್ತು. ತಕ್ಷಣ ಚಿಚು ಹತ್ರ ಜಗಳ ಮಾಡೋದಕ್ಕೋಸ್ಕರ ಅವರಿಬ್ರು ಚಿಚುಕಾಗೆ ಮನೆಗೆ ಹೋದ್ರು. ಚಿಚುಗೆ ವಿಷಯ ಏನು ಅಂತ ಅರ್ಥ ಆಯ್ತು. ಅದು ಟುನಿಯ ಹತ್ರ ಈ ರೀತಿ ಹೇಳಿತ್ತು. ಅಯ್ಯೋ ಟುನಿ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಆ ಹಣ್ಣುಗಳನ್ನ ಕದ್ದಿದ್ದು ನಾನಲ್ಲ. ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಬ್ಳು ದೇವತೆ ನಿಮ್ ತೋಟಕ್ಕೆ ಬಂದು ಇಳಿದ್ಲು. ಅವಳಿಗೆ ಇಷ್ಟವಾಗಿರುವ ಎಲ್ಲ ಹಣ್ಣುಗಳನ್ನು ಕಿತ್ಕೊಂಡು ಹೋದ್ಲು. ಆದ್ರೆ ನಾವು ತಡೆಯಕ್ಕೆ ಎಷ್ಟೋ ಪ್ರಯತ್ನ ಪಟ್ವಿ. ಸಾಧಾರಣ ಕಾಗೆಗಳಿಂದ ದೇವತೆನ ಏನ್ ಮಾಡಕ್ಕಾಗುತ್ತೆ ಹೇಳು? ಅದಕ್ಕೆ ಆದ್ರೂ ಕೂಡ ನಾವು ಎಷ್ಟು ಬೇಜಾರು ಮಾಡ್ಕೊಂಡ್ವಿ ಗೊತ್ತಾ? ಪಾಪ ಟುನಿಗೆ ಎಷ್ಟು ನಷ್ಟ ಆಗುತ್ತೋ ಏನೋ ಅಂತ. ಹಾಗಂತ ಚಿಚುಕಾಗಿ ತುನಿಗುಬ್ಬಚ್ಚಿ ಹತ್ರ ಏನೇನೋ ಸುಳ್ಳು ಹೇಳ್ತಾ ಇತ್ತು. ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ್ವಾ ಚಿಚು. ಈ ದಿನ ರಾತ್ರಿ ನೀನು ನನ್ ಜೊತೆನೆ ಇರು. ಯಾರಾದ್ರೂ ಆ ತೋಟಕ್ಕೆ ನೀನ್ ಹೇಳಿದ ಹಾಗೆ ದೇವತೆ ಬರ್ತಾಳ ಅಂತ ನಾನು ನೋಡ್ಬೇಕಲ್ವಾ? ನೀನಿದ್ರೆ ಸರಿಯಾಗಿ ಕಂಡು ಹಿಡಿದು ಹೇಳ್ತೀಯ. ಹಾಗಂತ ತುನಿಗುಬ್ಬಚ್ಚಿ ಹೇಳಿದ್ದಕ್ಕೆ ಚಿಚುಕಾಗೇನು ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೊಂಡ. ತಕ್ಷಣ ಮನೆಯೊಳಗಡೆ ಹೋಗಿ ಅವನ ಹೆಂಡತಿ ಮಿಮಿಕಾಗೆ ಹತ್ರ ಅವನು ಹೇಳಿದ ಸುಳ್ಳಿಂದ ಇವಾಗ ಅವನೇ ಸಿಕ್ಕಾಕೊಂಡಿರುವ ವಿಷಯನ ಮಿಮಿಕಾಗೆ ಹತ್ರ ಹೇಳ್ದ. ಆಮೇಲೆ ರಾತ್ರಿ ಸಮಯ ಬಿಳಿ ಪೇಂಟ್ ಅನ್ನ ಹಚ್ಕೊಂಡು ನೀನೇ ದೇವತೆ ತರ ಟುನಿಯ ದ್ರಾಕ್ಷಿ ತೋಟಕ್ಕೆ ಬಾ ಅಂತ ಹೇಳಿ ಅವನು ಹೊರಗಡೆ ಹೋಗ್ಬಿಟ್ಟ. ಅದಕ್ಕೆ ಮಿಮಿಕಾಗೇನು ಸರಿ ಅಂತ ಹೇಳಿತು. ಆಮೇಲೆ ತಕ್ಷಣ ಮಿಮಿಕಾಗೆ ಅಲ್ಲಿಂದ ಸಂತೆಗೆ ಹೋಗಿ ಒಂದು ಬಿಳಿ ಪೇಂಟ್ ಅನ್ನ ತಗೊಂಡ್ ಬಂದಿತ್ತು. ಸರಿಯಾಗಿ ಯಾರು ಇಲ್ಲದೆ ಇರುವ ಸಮಯ ನೋಡಿ ಆ ಬಿಳಿ ಪೇಂಟ್ ಅನ್ನ ಅವಳು ಮೈಯಲ್ಲೆಲ್ಲ ಹಚ್ಕೊಂಡ್ಲು. ಹಾಗೇನೆ ನೋಡಕ್ಕೆ ಬಿಳಿ ಬಣ್ಣದಲ್ಲಿ ಒಂದು ಪಾರಿವಾಳದ ತರ ಕಾಣಿಸ್ತಾ ಇದ್ಲು. ಹಾಗೇನೆ ಮನೆಯಲ್ಲಿದ್ದ ಕೆಲವು ಒಡವೆಗಳನ್ನ ಅವಳು ಹಾಕೊಂಡ್ಲು. ನೋಡಕ್ಕೆ ದೇವತೆ ತರಾನೇ ಇದ್ಲು. ಅದೇ ಸಮಯದಲ್ಲಿ ಈ ಕಡೆ ಚಿಚುಕಾಗೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ತೋಟಕ್ಕೆ ದೇವತೆ ಯಾರಾದ್ರೂ ಬರ್ತಾ ಇದ್ದಾರಾ ಅಂತ ನೋಡ್ತಾ ಇದ್ರು. ಆ ಸಮಯದಲ್ಲಿ ಸರಿಯಾಗಿ ಬಿಳಿ ಪೇಂಟ್ ಅನ್ನ ಹಚ್ಕೊಂಡಿದ್ದ ಮಿಮಿಕಾಗೆ ಆ ತೋಟಕ್ಕೆ ಬಂದು ಇಳಿತು. ಮಿಮಿಕಾಗೆ ತೋಟದಲ್ಲಿ ತಿರುಗಾಡಿ ಹಣ್ಣುಗಳನ್ನ ಕಿತ್ಕೊಂಡು ತಿಂತ ಇತ್ತು. ನಾನ್ ಹೇಳ್ದಾಗ ನಂಬದ್ಯಾ? ಅಲ್ಲಿ ನೋಡ್ತುನಿ, ನಾನು ಹೇಳಿದ ಹಾಗೇನೆ ಒಂದು ದೇವತೆ ಆ ತೋಟಕ್ಕೆ ಬಂದಿದೆ. ನೋಡು, ಹಣ್ಣುಗಳನ್ನ ತಿಂತ ಇದೆ. ಬೇಕಾದ್ರೆ ಹತ್ರ ಹೋಗಿ ನೋಡು. ಹಾಗಂತ ಚಿಚುಕಾಗಿ ಟುನಿಗುಬ್ಬಚ್ಚಿ ಹತ್ರ ಹೇಳಿದಾಗ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಹತ್ರ ಹೋದ್ರು. ಆವಾಗ ಬುಜ್ಜಿ ಅಲ್ಲೇ ಮಡಿಕೆಯಲ್ಲಿಟ್ಟಿದ್ದ ನೀರನ್ನ ತೆಗೆದ್ಲು. ಅದನ್ನ ಮಿಮಿಕಾಗೆಯ ಮೇಲೆ ಉಯ್ದ್ಲು. ತಕ್ಷಣ ಮಿಮಿಕಾಗೆ ಮೈಯಲ್ಲಿ ಅಂಟ್ಕೊಂಡಿದ್ದ ಬಿಳಿ ಪೇಂಟ್ ಎಲ್ಲ ಹೋಗಿ ಅವಳು ಪುನಃ ಕಪ್ಪಾಗಿ ಬದಲಾದ್ಲು. ಆವಾಗ ಅಲ್ಲಿ ಇರೋದು ಮಿಮಿಕಾಗೆನೆ ಅನ್ನುವ ವಿಷಯ ಟುನಿ ಹಾಗೂ ಬುಜ್ಜಿ ಇಬ್ರಿಗೂ ಗೊತ್ತಾಯ್ತು. ಏನ್ ಚಿಚು, ಆ ದೇವತೆ ನಿನ್ನ ಹೆಂಡತಿ ಅನ್ನುವ ವಿಷಯನ ನೀನು ಹೇಳಲೇ ಇಲ್ಲ? ಟುನಿ ಕ್ಷಮಿಸ್ಬಿಡು, ಏನೋ ಗೊತ್ತಿಲ್ಲದೆ ನಾನು ಈ ರೀತಿ ತಪ್ಪು ಮಾಡ್ಬಿಟ್ಟೆ. ಹೌದು ಟುನಿ, ಕ್ಷಮಿಸ್ಬಿಡು. ನನ್ ಗಂಡ ಹೇಳಿದಿಂದಾನೆ ನಾನು ದೇವತೆ ವೇಷನ ಹಾಕಿದ್ದು. ನಾನು ತಪ್ಪು ಮಾಡ್ದೆ, ದಯವಿಟ್ಟು ಕ್ಷಮಿಸ್ಬಿಡು ಟುನಿ. ನೀವಿಬ್ರೇ ತಪ್ಪು ಮಾಡಿರೋದು ಅನ್ನೋದು ನನಗೆ ಯಾವಾಗ್ಲೂ ಗೊತ್ತು.
ಆದ್ರೆ ನಿಮ್ಮನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕಲ್ವಾ, ಅದಕ್ಕೆ ನಾಟಕ ಮಾಡಿದು. ಇನ್ನು ನಿಮ್ನೆ ಸುಮ್ಮನೆ ಬಿಡಕ್ಕಾಗಲ್ಲ. ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಚಿಚು ಹಾಗೂ ಮಿಮಿಕಾಗನ ಸಿಕ್ಕಾಪಟ್ಟೆ ಹೊಡೆದು ಆಮೇಲೆ ಅವರಿಬ್ಬರನ್ನ ಜೈಲಿಗೆ ಕರ್ಕೊಂಡು ಹೋಗಿ ಹಾಕಿದ್ರು. ಜೈಲಲ್ಲಿರುವಾಗ ಮಿಮಿಕಾಗಿಗೂ ಚಿಚುಕಾಗಿಗೂ ಸ್ವಲ್ಪ ಬುದ್ಧಿನೂ ಬಂತು. ಟೋಣಿ ಪಕ್ಷಿಯ ಮಡಿಕೆ ಕೂಲರ್. ಟೋಣಿ ಪಕ್ಷಿ ತುಂಬಾ ಬಡವಳಾಗಿದ್ಲು. ತನ್ನ ಮಗಳ ಜೊತೆ ಸೇರಿ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಿದ್ಲು. ಆ ಗುಡಿಸಲಲ್ಲಿ ವಾಸ ಮಾಡಲು ಟೋಣಿ ಮತ್ತು ಬುಜ್ಜಿ ತುಂಬಾನೇ ಕಷ್ಟಪಡ್ತಿದ್ರು. ದಿನ ಕಳೆದಂತೆ ಬುಜ್ಜಿಗೆ ಆ ಮನೆಯಲ್ಲಿ ವಾಸ ಮಾಡಲು ಇಷ್ಟನೇ ಇರಲಿಲ್ಲ. ಏನ್ ಬುಜ್ಜಿ ಇಷ್ಟೊತ್ತಾಯ್ತು, ನೀನಿನ್ನೂ ನಿದ್ರೆ ಮಾಡಿಲ್ವಾ? ಏನಾಯ್ತಮ್ಮ? ಅಮ್ಮ, ನನಗೆ ನಿದ್ರೆನೇ ಬರ್ತಾ ಇಲ್ಲ. ಈ ಮನೆಯಲ್ಲಿ ತುಂಬಾ ಶೆಕೆ ಆಗ್ತಾ ಇದೆ. ಇಲ್ಲಿ ಫ್ಯಾನ್ ಕೂಡ ಇಲ್ಲ, ಅದಕ್ಕೇನೆ ನನಗೆ ನಿದ್ರೆನೇ ಬರ್ತಾ ಇಲ್ಲ. ಹೌದು ಬುಜ್ಜಿ, ಈ ಮನೆಯಲ್ಲಿ ನಮ್ಮಿಂದ ವಾಸ ಮಾಡಕ್ಕೆ ಆಗೋದಿಲ್ಲ. ಏನ್ ಮಾಡದಮ್ಮ, ನಮಗೆ ಬರುವಂತಹ ಸಂಬಳದಲ್ಲಿ ಈ ಮನೆಯಲ್ಲಿ ಇರದೇ ದೊಡ್ಡದು. ಹೇಗಾದ್ರೂ ನಿದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡು ಬುಜ್ಜಿ. ಹೀಗೆ ಟೋಣಿ ಪಕ್ಷಿ ಬುಜ್ಜಿಯನ್ನು ನಿದ್ರೆ ಮಾಡಲು ಹೇಳಿತು. ಮರುದಿನ ಟೋಣಿ ಪಕ್ಷಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸವನ್ನು ಕೂತ್ಕೊಂಡು ಮಾಡ್ತಾ ಇದ್ಲು. ಈ ಕಡೆ ಬುಜ್ಜಿ ಪಕ್ಷಿ ನಿದ್ರೆಯಿಂದ ಎದ್ದು ಕೂತಿದ್ಲು. ಬುಜ್ಜಿ ಬೇಗ ಹೋಗಿ ಸ್ನಾನ ಮಾಡಿ ಬಾ ಅಮ್ಮ, ನಿನಗೆ ಇಷ್ಟವಾದ ಟಿಫಿನ್ ನ ಮಾಡ್ಕೊಡ್ತೀನಿ. ಅಮ್ಮ, ನಾನು ನಿದ್ರೆನೇ ಮಾಡಿಲ್ಲ, ತುಂಬಾ ಸುಸ್ತಾಗ್ತಾ ಇದೆ, ತಲೆನೋವು ಕೂಡ ಇದೆ ಅಮ್ಮ. ಹೀಗೆ ಬುಜ್ಜಿ ಪಕ್ಷಿ ಹೇಳಿದಾಗ ಬುಜ್ಜಿಯ ಹತ್ತಿರ ಬಂದು ಬುಜ್ಜಿಯನ್ನು ಮುಟ್ಟಿ ನೋಡಿತು. ಹೌದು ಬುಜ್ಜಿ, ನೀನು ಹೇಳಿದ್ದು ನಿಜಾನೇ, ನಿನಗೆ ಜ್ವರ ಬಂದ ಹಾಗಿದೆ. ಸರಿ ಬಾ, ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಹೀಗೆ ಟೋಣಿ ಪಕ್ಷಿ ಬುಜ್ಜಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಯ್ತು. ಅಲ್ಲಿ ಲೂಸಿ ಪಕ್ಷಿ ಡಾಕ್ಟರ್ ಅನ್ನು ನೋಡಿ, ಏನು ಸಮಸ್ಯೆ, ಏನಾಯ್ತು? ಡಾಕ್ಟರ್ ಅವರೇ, ಬುಜ್ಜಿಗೆ ತುಂಬಾ ಜ್ವರ ಬಂದಿದೆ, ಮೈಯೆಲ್ಲ ಸುಡ್ತಾ ಇದೆ. ಹೀಗೆ ಟೋಣಿ ಪಕ್ಷಿ ಹೇಳಿದಾಗ ಲೂಸಿ ಪಕ್ಷಿ ಬುಜ್ಜಿಯನ್ನು ಪರೀಕ್ಷೆ ಮಾಡಿ ನೋಡಿತು. ನಿಮ್ಮ ಮಗಳಿಗೆ ತುಂಬಾ ಬಿಸಿಲು ಜಾಸ್ತಿ ಆಗಿದೆ, ಅದರಿಂದನೇ ಅವಳಿಗೆ ನಿದ್ರೆ ಕೂಡ ಬಂದಿಲ್ಲ. ಬುಜ್ಜಿ, ಈ ಮಧ್ಯೆ ನೀನು ನಿದ್ರೆ ಮಾಡಿಲ್ವಾ? ಶಾಲೆಗೆ ರಜೆ ಕೂಡ ಬಿಟ್ಟಿದ್ದಾರೆ, ಪರೀಕ್ಷೆಯ ಫಲಿತಾಂಶ ಕೂಡ ಬರ್ತಾ ಇದೆ, ಅದೆಲ್ಲ ಸರಿ, ಯಾಕೆ ನೀನು ನಿದ್ರೆ ಮಾಡ್ತಾ ಇಲ್ಲ? ಅದು ರಾತ್ರಿಯಲ್ಲಿ ನಿದ್ರೆನೇ ಬರ್ತಾ ಇಲ್ಲ. ನಿದ್ರೆ ಬರ್ತಾ ಇಲ್ವಾ? ಯಾಕೆ, ಏನಾಯ್ತು? ತುಂಬಾ ಶೆಕೆ ಆಗ್ತಾ ಇದೆ, ಅದರಿಂದನೇ ನಿದ್ರೆ ಮಾಡಕ್ ಆಗ್ತಾ ಇಲ್ಲ, ಹಗಲಿಡೀ ತುಂಬಾನೇ ಸುಸ್ತಾಗ್ತದೆ. ಇದೇ ನಿಜವಾದ ವಿಷಯ. ಇಲ್ ನೋಡಿ ಟೋಣಿಯವರೇ, ನೀವು ನಿಮ್ಮ ಮಗಳನ್ನು ಭದ್ರವಾಗಿ ನೋಡ್ಕೋಬೇಕು, ತಂಪಾದ ಪ್ರದೇಶದಲ್ಲಿ ಇರಬೇಕು, ತಣ್ಣಗಿರುವ ಪದಾರ್ಥ ಕೊಡ್ಬೇಕು, ಹಾಗೇನೆ ಹಣ್ಣುಗಳನ್ನು ತಿನ್ನಿಸ್ಬೇಕು. ಅದು ಮಾತ್ರ ಅಲ್ಲದೆ ಕೂಲರ್ ಎಸಿ ಏನಾದ್ರೂ ಮನೇಲಿ ಇಟ್ಕೊಳ್ಳಿ. ಹೀಗೆ ಲೂಸಿ ಪಕ್ಷಿ ಡಾಕ್ಟರ್ ಟೋಣಿ ಪಕ್ಷಿಯ ಬಳಿ ಹೇಳಿದ್ರು. ಹಾಗೆ ಸ್ವಲ್ಪ ಮದ್ದುಗಳನ್ನು ಕೂಡ ಕೊಟ್ರು. ಹೀಗೆ ಟೋಣಿ ಪಕ್ಷಿ ಆ ಮದ್ದುಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಟೋಣಿಯನ್ನು ಕರ್ಕೊಂಡು ಮನೆಗೆ ಹೋಯಿತು. ಬುಜ್ಜಿ, ನೀನು ನನ್ನಿಂದ ತುಂಬಾ ಕಷ್ಟಗಳನ್ನ ಪಡ್ತಾ ಇದ್ದೀಯಲ್ವಾ? ನಾನು ಕೂಡ ಎಲ್ಲರ ಹಾಗೆ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ನೋಡ್ತೀನಿ, ಆದ್ರೆ ನನ್ನ ಸಂಪಾದನೆ ಸಾಕಾಗದೇ ಇಲ್ಲ. ನನಗೆ ಒಳ್ಳೆ ಸಂಬಳ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನೀನು ಎಸಿಯಲ್ಲಿ ಆರಾಮಾಗಿರ್ತಿದ್ದೆ. ಅದೆಲ್ಲ ಪರವಾಗಿಲ್ಲಮ್ಮ, ಸ್ವಲ್ಪ ಹಣ್ಣುಗಳು ಹಾಗೆ ತಂಪಾದ ನೀರಿದ್ರೆ ಸಾಕು, ಅದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಬುಜ್ಜಿ, ಬಜಾರಿಗೆ ಹೋಗಿ ಒಂದು ಮಡಿಕೆನ ತರ್ತೀನಿ. ಮಡಿಕೆ ನೀರನ್ನು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಹಾಗೇನೆ ಸ್ವಲ್ಪ ಹಣ್ಣುಗಳನ್ನು ತಗೋಬರ್ತೀನಿ. ಹೀಗೆ ಟೋಣಿ ಪಕ್ಷಿ ಬುಜ್ಜಿಯನ್ನು ಮನೆಯಲ್ಲೇ ಬಿಟ್ಟು ಟೌನಿಗೆ ಹೊರಟೋಯ್ತು. ಬಜಾರಿಗೆ ಹೋದಾಗ ಅಲ್ಲಿ ಚಿಚ್ಚು ಎನ್ನುವ ಕಾಗೆ ಹೇರ್ ಕೂಲರ್ನ ಮಾರುವುದನ್ನು ನೋಡಿತು. ಟೋಣಿ ಪಕ್ಷಿ ಕೂಲರ್ ಅಂಗಡಿಯೊಳಗೆ ಹೋಗಿ, ಹೇಳಿ ಟೋಣಿಯವರೇ, ನಿಮ್ಗೆ ಯಾವ ರೀತಿ ಕೂಲರ್ ಬೇಕು? ಒಂದು 2000 ಏನಾದ್ರೂ ಕೂಲರ್ ಇದ್ರೆ ಹೇಳಿ. ಏನು 2000 ಹೇರ್ ಕೂಲರಾ? 2000 ಫ್ಯಾನ್ ಕೂಡ ಬರದಿಲ್ಲ, ಹಾಗಿರುವಾಗ ಹೇರ್ ಕೂಲರ್ ಬೇಕು ಅಂತ ನೀವು ಕೇಳೋದು ಸರಿನಾ? ಹಾಗಾದ್ರೆ ನಿಮ್ ಶಾಪಲ್ಲಿ ತುಂಬಾ ಹಳೇದಾಗಿರುವ ಯಾವ್ದಾದ್ರೂ ಕೂಲರ್ ಇದ್ರೆ ಅದನ್ನಾದ್ರೂ ನನಗೆ ಕೊಡಿ, ಇಲ್ಲದಿದ್ರೆ ಹಾಳಾಗಿರುವ ಕೂಲರ್ ಇದ್ರೂ ಪರವಾಗಿಲ್ಲ. ಹಾಳಾಗಿರುವ ಕೂಲರ್ ಕೂಡ 2000 ಏನ್ ಸಿಗದಿಲ್ಲ. ಸರಿ ಸರಿ, ಮೊದ್ಲು ನೀವಿಲ್ಲಿಂದ ಹೊರಟೋಗಿ. ಹೀಗೆ ಚಿಚುಕಾಗೆ ಟೋಣಿ ಪಕ್ಷಿಯನ್ನು ಅಂಗಡಿಯಿಂದ ಹೊರಗೆ ಕಳಿಸಿತು.
ಪಾಪ ಟೋಣಿ ಪಕ್ಷಿ ತುಂಬಾನೇ ದುಃಖ ಮಾಡಿಕೊಂಡು ಅಂಗಡಿಯಿಂದ ಹೊರಗೆ ಬಂತು. ಹಾಗೆ ಹೋಗ್ತಾ ಇರುವ ಟೋಣಿಗೆ ಚೋಟುಗಿಳಿ ಕಂಡಿತು. ಏನ್ ಟೋಣಿ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀಯಾ? ಬುಜ್ಜಿಗೆ ತುಂಬಾ ಹುಷಾರಿಲ್ಲ ಚೋಟು, ಅವಳಿಗೆ ತುಂಬಾ ಜ್ವರ ಬಂದಿದೆ. ಅವಳಿಗೆ ಕೂಲರ್ ತಗೋಬೇಕು ಅಂತ ಯೋಚನೆ ಮಾಡಿದೆ, ಆದ್ರೆ ಅದು ನನ್ನಿಂದ ಸಾಧ್ಯವಾಗ್ಲಿಲ್ಲ. ಅದಕ್ಕೇನೆ ಒಂದು ಮಡಿಕೆ ಆದ್ರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಆ ಹೌದಾ, ಇಲ್ ನೋಡು ನಾನು ಕೂಡ ಮಡಿಕೆನ ತಗೊಂಡಿದ್ದೀನಿ, ಎಷ್ಟು ಗಟ್ಟಿಯಾಗಿದೆ ಅಂತ. ಅಯ್ಯೋ ಹೌದು, ಈ ಮಡಿಕೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ಅಲ್ ನೋಡು, ಆ ಮರದ ಹತ್ರ ಆ ವಯಸ್ಸಾದ ಪಕ್ಷಿ ಈ ಮಡಿಕೆನ ಮಾರ್ತಾ ಇದೆ. ಹಾಗೆ ಚೋಟು ಪಕ್ಷಿ ಹೇಳಿದಾಗ ಟೋಣಿ ಪಕ್ಷಿ ಮರದ ಕೆಳಗೆ ಕೂತಿರುವ ಮಗಿ ಗರುಡನ ಬಳಿ ಬಂತು. ಹಾ ಇಲ್ ನೋಡಮ್ಮ, ನಿನಗೆ ಯಾವ ರೀತಿ ಮಡಿಕೆ ಬೇಕು ಅಂತ ಹೇಳು. ನನ್ನ ಜೊತೆ ತುಂಬಾ ಹಣ ಇಲ್ಲ, ನನಗೆ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಮಡಿಕೆನ ಕೊಡಿ. ಹಾ ಖಂಡಿತವಾಗಿ ಕೊಡ್ತೀನಿ. ಹೌದು, ನೀನ್ ಯಾಕೆ ತುಂಬಾ ಚಿಂತೆ ಮಾಡ್ತಿದ್ದೀಯಾ? ಏನ್ ಹೇಳ್ಬೇಕು ಅಂತ ಹೇಳ್ತೀರಾ? ನನಗೆ ಒಬ್ಳು ಮಗಳಿದ್ದಾಳೆ, ತುಂಬಾ ಅನಾರೋಗ್ಯದಿಂದಿದ್ದಾಳೆ. ಅವಳಿಗೋಸ್ಕರ ಒಂದು ಕೂಲರ್ನ ತಗೊಳ್ಳೋಣ ಅಂದ್ರೆ ನನ್ ಜೊತೆ ಹಣನೇ ಇಲ್ಲ. ನಿನಗೆ ಬೇಕಾಗಿರೋದು ಹಣ ತಾನೇ? ನಾನು ಹೇಳಿದ ಕೆಲಸ ಮಾಡಿದ್ರೆ ನಿಂಗೆ ಹಣ ಕೊಡ್ತೀನಿ. ಏನು ಆ ಕೆಲ್ಸ? ಆ ಅಲ್ ನೋಡು, ಅಲ್ಲೊಂದು ಅಂಗಡಿ ಕಾಣಿಸ್ತಾ ಇದೆಯಾ? ಆ ಅಂಗಡಿ ಚಿಚ್ಚು ಎನ್ನುವ ಕಾಗೆಯದು. ಹೌದೌದು, ನನಗೂ ಕೂಡ ಗೊತ್ತು. ನಾನು ಇವಾಗಷ್ಟೇ ಅಲ್ಲಿ ಹೋಗಿ ಬರ್ತಾ ಇದ್ದೀನಿ. ಅದಕ್ಕೆ ತುಂಬಾ ದುರಂಕಾರ. ಮೊದಲು ಅದರ ಅಂಗಡಿಯಲ್ಲೇ ನಾನು ಕೂಡ ಮಡಿಕೆ ವ್ಯಾಪಾರನ ಮಾಡ್ತಾ ಇದ್ದೆ. ಆದ್ರೆ ನನ್ನ ಮಡಿಕೆ ವ್ಯಾಪಾರ ಚೆನ್ನಾಗಾಗ್ತಾ ಇದೆ ಅಂತ ಅದರ ಅಂಗಡಿಯಿಂದ ನನ್ನನ್ನು ಹೊರಗೆ ಕಳಿಸ್ಬಿಡ್ತು. ಇಲ್ ನೋಡು, ಇವಾಗ ಈ ಮರದ ಕೆಳಗೆ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದೀನಿ. ನೀನು ಚಿಚ್ಚುಕಾಗಿಯ ಅಂಗಡಿಗೆ ಹೋಗು, ಅಲ್ಲಿ ಅವನ ಮಗ ಇರ್ತಾನೆ. ಅವನ ಮಗನನ್ನು ಕಿಡ್ನಾಪ್ ಮಾಡಿ ಅವನ ಜೊತೆ ಹಣವನ್ನು ವಸೂಲಿ ಮಾಡು. ಚಿಚಿ, ಆ ರೀತಿ ಕೆಲಸ ನಾನ್ ಮಾಡೋದಿಲ್ಲ. ನನಗೆ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಇನ್ನೊಂದು ಮಗುಗೆ ಹಿಂಸೆ ಕೊಡೋದಿಲ್ಲ. ಹಾಗೆ ಹಿಂಸೆ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ನನಗೇನೆ ಪಾಪ ಬರುತ್ತೆ. ಆ ಪಾಪದಿಂದ ನಾನು ನನ್ನ ಮಗಳು ತುಂಬಾನೇ ಕಷ್ಟಪಡ್ತೀವಿ. ನೋಡಿದ್ರೆ ನೀನು ತುಂಬಾ ಒಳ್ಳೆವಳಂಗೆ ಕಾಣಿಸ್ತೀಯ. ನಾನು ನಿನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೀಗೆ ಮಾತಾಡಿದ್ದು. ಇರು ಇರು, ನಾನು ನಿನಗೆ ಉಚಿತವಾಗಿ ಈ ಸ್ಪೆಷಲ್ ಆದ ಮಡಿಕೆನ ಕೊಡ್ತೀನಿ. ಸ್ಪೆಷಲ್ ಮಡಿಕೆನ? ಹಾಗಂದ್ರೆ ಏನು? ಮೊದ್ಲು ಈ ಮಡಿಕೆನ ನಿನ್ ಮನೆಗೆ ತಗೊಂಡೋಗು, ಆ ನಂತರ ಇದ್ರ ತುಂಬಾ ನೀರನ್ನು ತುಂಬಿಸು. ಆಮೇಲೆ ಇದ್ರ ಸ್ಪೆಷಲ್ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಹೀಗೆ ಮಗಿ ಗರುಡ ಹೇಳಿದ ತಕ್ಷಣ ಟೋಣಿ ಪಕ್ಷಿ ಮಗಿಗೆ ಧನ್ಯವಾದವನ್ನು ಹೇಳಿ ಆ ಮಡಿಕೆನ ತನ್ನ ಮನೆಗೆ ತಗೊಂಡೋಯ್ತು. ಅಮ್ಮ ಬಂದ್ರ, ನಾನು ಆವಾಗಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ನೀವು ಮಡಿಕೆನ ತಂದಿದ್ದೀರಾ? ಹಾ ಹೌದು ಬುಜ್ಜಿ, ನಾನು ಈ ಮಡಿಕೆನ ತಗೋಬಂದೆ. ಇದು ಸ್ಪೆಷಲ್ ಮಡಿಕೆ ಅಂತೆ. ನನಗೆ ಕೊಟ್ಟಂತಹ ಮಗಿಯವರೇ ಹೇಳಿದ್ರು. ಅದು ಮಾತ್ರ ಅಲ್ಲ, ಇದನ್ನ ನನಗೆ ಉಚಿತವಾಗಿ ಕೊಟ್ರು. ಟೋಣಿ ಪಕ್ಷಿ ಆ ಮಡಿಕೆಯನ್ನು ಶುದ್ಧ ಮಾಡಿ ಅದರಲ್ಲಿ ನೀರನ್ನು ತುಂಬಿಸಿ ಇಟ್ಲು. ಹೀಗೆ ಟೋಣಿ ಮತ್ತು ಬುಜ್ಜಿ ಅಲ್ಲಿರುವ ಬೆಡ್ ಮೇಲೆ ಕೂತಿದ್ರು. ಅಮ್ಮ, ಈ ಮಡಿಕೆಯಲ್ಲಿ ನೀರು ತುಂಬಿಸಿದಾಗ ನೀರು ಮೇಲೆ ಬರ್ತಾ ಇದೆ. ಹೀಗೆ ಬುಜ್ಜಿ ಹೇಳಿದಾಗ ಆ ಮಡಿಕೆ ಕೂಲರ್ ಆಗಿ ಬದಲಾಯಿತು. ಹೀಗೆ ಅದರಲ್ಲಿ ತಂಪಾದ ಗಾಳಿ ಬರಲು ಆರಂಭಿಸಿತು. ಅರೆ ಏನಿದು ಅದ್ಭುತ, ಮಡಿಕೆಯ ಮುಂಭಾಗ ಕೂಲರ್ ಆಗಿ ಬದಲಾಗಿ ಅದರಿಂದ ತಂಪಾದ ಗಾಳಿ ಬರ್ತಾ ಇದೆ. ಅಮ್ಮ, ನೀವು ಸ್ಪೆಷಲ್ ಆದ ಮಡಿಕೆ ಅಂತ ಹೇಳಿದ್ರಲ್ವಾ, ಭವಿಷ್ಯ ಇದೇ ಅದರ ಸ್ಪೆಷಲ್ ಆಗಿರ್ಬೇಕು. ಆ ದೇವರಿಗೆ ಶತಕೋಟಿ ಧನ್ಯವಾದಗಳು. ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ಮಡಿಕೆ ಕೂಲರ್ ಅನ್ನು ನಮಗೆ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಧನ್ಯವಾದಗಳು. ಹಾಗೇನೆ ಆ ಮಗಿಯವರಿಗೂ ಕೂಡ ಒಳ್ಳೇದಾಗಲಿ. ಹೀಗೆ ಟೋಣಿ ಪಕ್ಷಿ ಮತ್ತು ಬುಜ್ಜಿ ಪಕ್ಷಿ ಆ ಮಡಿಕೆಯ ಕೂಲರ್ ಬಂದ ನಂತರ ಆ ಮಡಿಕೆಯಲ್ಲಿ ನೀರನ್ನು ತುಂಬಿಸಿ ಅದರಿಂದ ಬರುವ ತಂಪಾದ ಗಾಳಿಯಲ್ಲಿ ಬೇಸಿಗೆಯಲ್ಲಿ ಸಂತೋಷವಾಗಿ ಇದ್ರು.